सब्सक्राइब माड़ी कारकन अडिगे चानल के बेल आइकन कूड़ा ओत्ती। हाय गाइस इदने नोड़ता इदीरा महिंद्रा बुलेरो नियो 4 नियो 8 मत्ते नियो 10 बरुत्ते। इदने नोड़ता इदीरा नियो 10 टॉप एंड वेरिएंट। इदने नोड़ता इदीरा बुलेरो ना की बेस वेरिएंट। नियो 4 नल्लि निमगे सेंट्रल लॉकिंग की बरुदिल्ल, बरी मैनुअल आगि की बरुत्ते। इदरल्लि सेंट्रल लॉकिंग की कूड़ा इदे। ಹಾಗೆ ಬುಲೆರೋ ಪ್ರೈಸ್ ಸ್ಟಾರ್ಟ್ ಆಗುತ್ತೆ 830,000 ರಿಂದ 850,000 ಎಕ್ಸ್‌ಶೋರೂಮ್ ಪ್ರೈಸ್ ಇದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಬುಲೆರೋ ಒಂದು ಬೋಲ್ಡ್ ಹಾಗೆ ಐಕಾನಿಕ್ ಎಸ್‌ಯುವಿ. ಹಾಗೆ ಮಹೀಂದ್ರಾ ಅವರ ಇದೊಂದು ಹೊಸ ಅವತಾರದಲ್ಲಿ ಬುಲೆರೋ ನ್ಯೂ ಲಾಂಚ್ ಆಗಿದೆ. ಹಾಗೆ ವಿಡಿಯೋ ಮಾಡಲಿಕ್ಕೆ ಬೆಂಗಳೂರಿನ ಪ್ಯಾಲೇಸ್ ರೋಡ್ ನಲ್ಲಿ ಇರೋ ವಿಎಸ್‌ಟಿ ಗ್ರೂಪ್ ನ ಮಹೀಂದ್ರಾ ಇಂಡಿಯಾ ಗ್ಯಾರೇಜ್ ಶೋರೂಮ್ ಅವರು ತುಂಬಾ ಹೆಲ್ಪ್ಫುಲ್ ಆಗಿರ್ತಾರೆ. ಯಾವುದೇ ಮಹೀಂದ್ರಾ ವೆಹಿಕಲ್ ಬೇಕಾದರೂ ನೀವು ಇಲ್ಲಿ ಹೋಗಿ ಚೆಕ್ಔಟ್ ಮಾಡಬಹುದು. ಹಾಗೆ ಬನ್ನಿ ಈಗ ಬುಲೆರೋ ಬಗ್ಗೆ ನೋಡ್ಕೋಣ. ಟೋಟಲ್ ಆಗಿ 4 ವೇರಿಯಂಟ್ ನಲ್ಲಿ ಬುಲೆರೋ ಲಾಂಚ್ ಆಗಿದೆ. N4, N8, N10, ಹಾಗೆ ನೆಕ್ಸ್ಟ್ ಮಂತ್ ಇನ್ನೊಂದು N10 ಆಪ್ಷನ್ ವೇರಿಯಂಟ್ ಕೂಡ ಮಾರ್ಕೆಟ್ ನಲ್ಲಿ ಬರಲಿದೆ. ಕಲರ್ ವೈಸ್ 6 ಕಲರ್ ಆಪ್ಷನ್ಸ್. ಹಾಗೆ ಸೇಫ್ಟಿ ಇಲ್ಲಿ ಡಿಪೆಂಡಬಲ್ ಕಾರ್ನಿಂಗ್ ಬ್ರೇಕ್ ಕಂಟ್ರೋಲ್, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್, ABS NDBD ಪ್ರತಿಯೊಂದು ಕಾರ್ ನಲ್ಲಿ ಬರ್ತಿದೆ. ಈಗ ಡಿಜಿಟಲ್ ಇಮೊಬಿಲೈಸರ್, ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್, ಹಾಗೆ ಹೈ ಸ್ಟ್ರೆಂತ್ ಸ್ಟೀಲ್ ಬಾಡಿಯಿಂದ ಮಾಡಲಾಗಿದೆ. ಲ್ಯಾಡರ್ ಆನ್ ಫ್ರೇಮ್ ಸ್ಟ್ರಕ್ಚರ್ ಅಂತ ಇದಕ್ಕೆ ಮಹೀಂದ್ರಾ ಅವರು ಹೆಸರು ಕೊಟ್ಟಿದ್ದಾರೆ. ಕಾರ್ನಿಂಗ್ ಬ್ರೇಕ್ ಕಂಟ್ರೋಲ್, ಹಾಗೆ ಟಾಪ್ ಎಂಡ್ ಮಾಡೆಲ್ ನಲ್ಲಿ ಮಾತ್ರ ಕ್ರೂಸ್ ಕಂಟ್ರೋಲ್ ಕೂಡ ಆಪ್ಷನ್ ಇದೆ ನಿಮಗೆ ಮಹೀಂದ್ರಾ ಬುಲೆರೋ ನಲ್ಲಿ. ಇಲ್ಲಿ ಸ್ಪೇರ್ ವೀಲ್ ನ ಸೆಕ್ಷನ್ ಇದೆ. ಬುಲೆರೋ ಬ್ಯಾಜಿಂಗ್ ಜೊತೆಗೆ ವೀಲ್ ಕ್ಯಾಪ್, ಬುಲೆರೋ ಬ್ಯಾಜಿಂಗ್ ಇದೆ, ಮಹೀಂದ್ರಾ ಲೋಗೋ ಹಿಂದೆ. ಹಾಗೆ ಇಲ್ಲಿ ಕೂಡ ಬುಲೆರೋನ ಬ್ಯಾಜಿಂಗ್ ಇದೆ, ಬುಲೆರೋ ನಿಯೋನ ಬ್ಯಾಜಿಂಗ್. ಬನ್ನಿ ಹಿಂದಿನ ಡೋರ್ ಓಪನ್ ಮಾಡಿ ನೋಡೋಣ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಬುಲೆರೋನ 384 ಲೀಟರ್ನ ಬೂಟ್ ಸ್ಪೇಸ್, 384 ಲೀಟರ್ನ ಬೂಟ್ ಸ್ಪೇಸ್. ಇಲ್ಲಿ ಡೋರ್ ಹ್ಯಾಂಡಲ್ ಇದೆ, ಮೇಲೆ ಹ್ಯಾಂಡ್ ಗ್ರಿಪ್ ಸೆಕ್ಷನ್. ಸೀಟ್ಸ್ ಫೋಲ್ಡ್ ಆದಾಗ 550 ಲೀಟರ್ಸ್ ಕೂಡ ಆಗುತ್ತೆ ಇದು. ಈಗ ಸೀಟ್ಸ್ ಡೌನ್ ಇದೆ, 384 ಲೀಟರ್. ಕಂಪ್ಲೀಟ್ ಬೇಜ್ ಫಿನಿಶ್ ಅಲ್ಲಿ ಇದೆ ಕಾರ್. ಇಂಟೀರಿಯರ್ ಯಾವುದೇ ಕಲರ್ ಬೇಕಾದ್ರೂ ನೀವು ಚೂಸ್ ಮಾಡಿ, ಬೇಜ್ ಫಿನಿಶ್ ಅಲ್ಲೇ ಬರುತ್ತೆ ಇಂಟೀರಿಯರ್. ಹಾಗೆ ಇದು ರಿಯರ್ ಸೀಟ್ಸ್ ನ ಆಂಬಿಯನ್ಸ್. ಇಲ್ಲಿ ಕೂಡ ಬೂಟ್ ನಲ್ಲಿ ಫಿನಿಶ್ ಇದೆ, ಕುಷನ್ ಅಪೋಸ್ಟ್ರಿ. ಇದು ಆಲ್ ಬೇಜ್ ಇಂಟೀರಿಯರ್ ಫಿನಿಶ್. ಬನ್ನಿ ಈಗ ಕಾರಲ್ಲಿ ಒಳಗೆ ಹತ್ಕೊಂಡು ನೋಡೋಣ ಏನೆಲ್ಲ ಫೀಚರ್ ಆಫರ್ ಮಾಡಿದ್ದಾರೆ, ಹಾಗೆ ಎಷ್ಟು ಕಂಫರ್ಟಬಲ್ ಇದೆ ಸೀಟ್ಸ್ ಅಂತ. ಇಲ್ಲಿ ಡೋರ್ ಕ್ಲೋಸ್ ಮಾಡಲಿಕ್ಕೆ ಹ್ಯಾಂಡ್ ಗ್ರಿಪ್. ಇಲ್ಲಿ ನೋಡ್ಬೋದು ಸೀಟ್ಸ್ ಬೇಜ್ ಫಿನಿಶ್ ಅಲ್ಲಿ, ಮೇಲೆ ಕೂಡ ಹ್ಯಾಂಡ್ ಗ್ರಿಪ್ ಇದೆ. ಹಾಗೆ ಇಲ್ಲಿ ರೀಡಿಂಗ್ ಲ್ಯಾಂಪ್. ಹಾಗೆ ನಿಮಗೆ ಬೇಸ್ ವೇರಿಯಂಟ್ ನ ವಿಡಿಯೋ ಬೇಕಾದರೆ ನಿಮಗೆ ಕೆಳಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಖಂಡಿತ ಅದ್ರ ಮೇಲೆ ಕೂಡ ಇನ್ನೊಂದು ವಿಡಿಯೋ ಮಾಡ್ತೀವಿ. ತುಂಬ ಹಾರ್ಡ್ ಆಗಿ ಕ್ಲೋಸ್ ಮಾಡಬೇಕು ಇದರ ಡೋರ್. ಹಾಗೆ ಬನ್ನಿ ಈಗ ಈ ಕಾರಿನ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳೋಣ, ಏನೆಲ್ಲ ಚೇಂಜಸ್ ಇದೆ ಹಳೇನ ಬುಲೆರೋ ಕಂಪೇರ್ ಮಾಡಿದ್ರೆ. ಇಲ್ಲಿ ಫ್ರಂಟ್ ನಲ್ಲಿ ಗ್ರಿಲ್ ಇದೆ, ಮಹೀಂದ್ರಾ ಅವರು ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಫ್ಯಾಮಿಲಿ ಗ್ರಿಲ್ ಅಂತ. ಇಲ್ಲಿ DRL ಒಂದು ಹೊಸ ಆಡೆಡ್, ಮತ್ತೆ ಕೆಳಗೆ ರೆಗ್ಯುಲರ್ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ DRL ನೋಡ್ಬೋದು. ಇಲ್ಲಿ ಟರ್ನ್ ಇಂಡಿಕೇಟರ್ ಲೈಟ್ ಜೊತೆಗೆ ಮೌಲ್ಡಿಂಗ್ ಮತ್ತೆ ಶೇಪ್ ಚೇಂಜಸ್ ಆಗಿದೆ. ಮಹೀಂದ್ರಾ ಲೋಗೋ ಇಲ್ಲಿ ಮಧ್ಯ. ಹಾಗೆ ಇಲ್ಲಿ ಒಂದು ಸ್ಟೈಲಿಶ್ ಫಾಗ್ ಲ್ಯಾಂಪ್, ಫ್ರಂಟ್ ಫೆಂಡರ್ಸ್. ಹಾಗೆ ಇದು ಫ್ರಂಟ್ ಲುಕ್. ಹಾಗೆ ಇಲ್ಲಿ 15 inches ನ ವೀಲ್ ಇದೆ, ಮಲ್ಟಿ ಸ್ಪೋಕ್ ಅಲಾಯ್ ವೀಲ್, ಡೈಮಂಡ್ ಕ್ರಿಟ್ ಅಲಾಯ್ ಇದು. ಇಲ್ಲಿ ನೋಡ್ಬೋದು R15 ನ ಬ್ಯಾಜಿಂಗ್ ಇದೆ, 15 inches ನ ವೀಲ್. ಫುಟ್ ಟೆಸ್ಟ್ ಕೂಡ ಇದೆ. ಇದು ಕೂಡ ಬರೀ ಟಾಪ್ ಎಂಡ್ ವೇರಿಯಂಟ್ ನಲ್ಲಿ ಮಾತ್ರ, ಬೇಸ್ ವೇರಿಯಂಟ್ ನಲ್ಲಿ ಯಾವುದೇ ರೀತಿಯ ಫೀಚರ್ಸ್ ಇದ್ದಾರೆ ಆಡಪ್ ಇಲ್ಲ. ಹಾಗೆ ಬನ್ನಿ ಈಗ ಬ್ಯಾಕ್ ಸೀಟ್ಸ್ ಅಲ್ಲಿ ಹೋಗಿ ನೋಡೋಣ ಏನೆಲ್ಲ ಕಂಫರ್ಟ್ ಇದೆ, ಏನೆಲ್ಲ ಫೀಚರ್ಸ್ ಹೊಸದಾಗಿ ಆಡ್ ಮಾಡಿದಾರೆ ಅಂತ. ಬೇಜ್ ಫಿನಿಶ್ ಅಲ್ಲಿ ಡೋರ್ ಇದೆ, ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್. ಇದು ಕೂಡ ಟಾಪ್ ಎಂಡ್ ವೇರಿಯಂಟ್, ಬಾಟಲ್ ಹೋಲ್ಡರ್ ಮತ್ತೆ ಡೋರ್ ಬಿನ್ನ ಸೆಕ್ಷನ್, ಸ್ಪೀಕರ್ಸ್ ಇದೆ. ಹಾಗೆ ಇದು ರಿಯರ್ ಸೀಟ್ಸ್ ನ ಆಂಬಿಯನ್ಸ್. ಬೇಜ್ ಫಿನಿಶ್ ಅಲ್ಲಿ ಇದೆ ಕಂಪ್ಲೀಟ್ ಕಾರ್. ಬನ್ನಿ ಈಗ ಒಳಗೆ ಕುತ್ಕೊಂಡು ನೋಡೋಣ. ಲೆಗ್ ಸ್ಪೇಸ್ ಅಷ್ಟೊಂದು ಜಾಸ್ತಿ ಇಲ್ಲ, ಆದರೂ ಡೀಸೆಂಟ್ ಆಗಿದೆ. ಇಲ್ಲಿ ಕೂಡ ಆರ್ಮ್ ರೆಸ್ಟ್ ಇದೆ, ಇದನ್ನ ಫೋಲ್ಡ್ ಮಾಡಿ ಓಪನ್ ಮಾಡಬೇಕು. ಇಲ್ಲಿ ಕೂಡ ಹೆಡ್ ರೆಸ್ಟ್, ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಇದು. ಹಾಗೆ ಇದು ರಿಯರ್ ಸೀಟ್ಸ್, ಹ್ಯಾಂಡ್ ಗ್ರಿಪ್ ಇಲ್ಲಿ ಕೂಡ. ಹಾಗೆ ಇದು ಡ್ಯಾಶ್ ಬೋರ್ಡ್ ನ ಫಿನಿಶ್. ನಿಯೋ ನಲ್ಲಿ ತುಂಬಾ ಚೇಂಜಸ್ ಕೂಡ ಮಾಡಲಾಗಿದೆ, ಫ್ರಂಟ್ ಅಲ್ಲಿ ಹೋಗಿ ನೋಡೋಣ. ಇಲ್ಲಿ ಕೂಡ ತುಂಬಾ ಹಾರ್ಡ್ ಆಗಿ ಡೋರ್ ಕ್ಲೋಸ್ ಮಾಡಬೇಕು. ಬನ್ನಿ ಈಗ ಫ್ರಂಟ್ ಡೋರ್ ಅಲ್ಲಿ ನೋಡೋಣ, ಡ್ರೈವರ್ ಸೀಟ್ ನ ಡೋರ್. ಇದು ಕೂಡ ಬೇಜ್ ಫಿನಿಶ್ ನಲ್ಲಿ, ಸಿಲ್ವರ್ ಹ್ಯಾಂಡ್ ಗ್ರಿಪ್ ಇದೆ ಅಷ್ಟೇ, ಸಿಲ್ವರ್ ಫಿನಿಶ್ ಅಲ್ಲಿ. ಮತ್ತೆ ಇದು ಡೋರ್ ಹ್ಯಾಂಡಲ್. ಇಲ್ಲಿ ಕೂಡ ಬಾಟಲ್ ಹೋಲ್ಡರ್ ಮತ್ತೆ ಡೋರ್ ಬಿನ್ ನ ಸೆಕ್ಷನ್ ಇದೆ ಸ್ಪೀಕರ್ ಜೊತೆಗೆ. ಇದು ಡ್ಯಾಶ್ ಬೋರ್ಡ್ ನ ವ್ಯೂ. ಇನ್ನೊಮ್ಮೆ ಡ್ಯಾಶ್ ಬೋರ್ಡ್ ನ ವೀವಿಂಗ್ ಪ್ರೊಫೈಲ್. ಬನ್ನಿ ಇಲ್ಲಿ ಕೂಡ ಒಳ ಕೂತ್ಕೊಂಡು ನೋಡೋಣ.
ಇದು ಸ್ಟೇರಿಂಗ್ ವೀಲ್ ಲೆದರ್ ಆಪ್ಟ್ ಅಲ್ಲ ಇದು ಕ್ರೂಸ್ ಕಂಟ್ರೋಲ್ನ ಬಟನ್ ಇದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದು ಸೆಂಟರ್ ಕಾನ್ಸೋಲ್ ಹೆಜಾರ್ಡ್ ಲೈಟ್ ಆನ್ ಇದೆ ಈ ಸೈಡ್ನಲ್ಲಿ ವಾಲ್ಯೂಮ್ ರಾಕರ್ ಕಾಲ್ ಎಂಡ್ ಮತ್ತು ರಿಸೀವ್ನ ಬಟನ್ ಈ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ನ ಬಟನ್ ವೈಪರ್ ಕಂಟ್ರೋಲ್ಸ್ ಹೆಡ್ಲೈಟ್ ಕಂಟ್ರೋಲ್ಸ್ ಇನ್ನೂ ಮುಂತಾದ ಫೀಚರ್ ಎ ಸಿ ವೆಂಟ್ ಹೆಡ್ಲೈಟ್ನ ಕಂಟ್ರೋಲ್ಸ್ ಇ ಎಸ್ ಎಸ್ ಹಾಗೆ ಎಕೋ ಮೋಡ್ ಬರುತ್ತೆ ಇ ಎಸ್ ಎಸ್ ಅಂದರೆ ಇದೊಂದು ಮೈಕ್ರೋ ಹೈಬ್ರಿಡ್ ಫ್ಯೂಯಲ್ ಎಫಿಷಿಯನ್ಸಿ ತುಂಬ ಇಂಪ್ರೂವ್ ಮಾಡಲಿಕ್ಕೆ ಬನ್ನಿಗೆ ಇದನ್ನು ಆನ್ ಮಾಡ್ಕೋಣ ಸೆಂಟ್ರಲ್ ಕಾನ್ಸೋಲ್ ನೋಡ್ಬೋದು ನೀವು ಕಾರಲ್ಲಿ ಮಹೀಂದ್ರ ವೆಲ್ಕಮ್ ಲೋಗೋ ಬರುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎರಡು ಎ ಸಿ ವೆಂಟ್ ಇಲ್ಲಿ ಇಲ್ಲಿ ಕೂಡ ಒಂದು ಕಂಪಾರ್ಟ್ಮೆಂಟ್ ಇದೆ ಸೆವೆನ್ ಇಂಚಸ್ನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದು ಸಪೋರ್ಟ್ ಮಾಡುತ್ತೆ ಆಪಲ್ ಕಾರ್ ಪ್ಲೇ ಹಾಗೆ ಆಂಡ್ರಾಯ್ಡ್ ಆಟೋ ಎರಡು ಕೂಡ ವಾಲ್ಯೂಮ್ ರಾಕ್ ಇದು ಹೋಮ್ ಪೇಜ್ ಮೀಡಿಯಾ ರೇಡಿಯೋ ಮ್ಯೂಸಿಕ್ ಇನ್ನು ಮುಂತಾದ ಸೆಕ್ಷನ್ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಸಿಸ್ಟಮ್ ಸೆಟ್ಟಿಂಗ್ಸ್ ಇದೆ ಲ್ಯಾಂಗ್ವೇಜ್ ಸಿಸ್ಟಮ್ ಫ್ಯಾಕ್ಟ್ರಿ ಡೇಟ್ ಹಾಗೆ ಟೈಮ್ನ ಸೆಟ್ಟಿಂಗ್ ಹಾಗೆ ಇದು ಬ್ಯಾಕ್ ಕಂಟ್ರೋಲ್ ಬ್ಲೂಟೂತ್ ಫೋನ್ ಕಾರ್ ಇನ್ಫಾರ್ಮೇಷನ್ ಇನ್ನು ಮುಂತಾದ ಫೀಚರ್ಸ್ ಇದು ಹೋಮ್ ಸೆಲೆಕ್ಷನ್ ರೇಡಿಯೋ ಟ್ಯೂನಿಂಗ್ ಹಾಗೆ ಇನ್ನು ಮುಂತಾದ ಫೀಚರ್ಸ್ ಇಲ್ಲಿ ಗ್ಲಾಸಿ ಫಿನಿಶ್ ಸೆಂಟರ್ ಕಾನ್ಸೋಲ್ನಲ್ಲಿ ಬ್ಲೋರ್ ಸೆಲೆಕ್ಷನ್ ಎ ಸಿ ಸೆಲೆಕ್ಷನ್ ಹಾಗೆ ಇನ್ನು ಮುಂತಾದ ಫೀಚರ್ ಎ ಸಿ ಕಂಟ್ರೋಲ್ಸ್ 12 ವಿ ಎ ಚಾರ್ಜಿಂಗ್ ಸ್ಲಾಟ್ ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟ್ ಹಾಗೆ 3.5 mm ಹೆಡ್ಫೋನ್ ಜ್ಯಾಕ್ ಕೂಡ ಇದೆ ಇಲ್ಲಿ 5-speed ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಆಪ್ಷನ್ ಇಲ್ಲ ಬುಲೆರೋನಲ್ಲಿ ಇಲ್ಲಿ ಕೂಡ ಒಂದು ಕೀ ಕಂಪಾರ್ಟ್ಮೆಂಟ್ ಅಥವಾ ಇನ್ನು ಮುಂತಾದ ಕಂಪಾರ್ಟ್ಮೆಂಟ್ ಅಂತ ನೀವು ಹೇಳ್ಬೋದು ಹ್ಯಾಂಡ್ ಲಿವರ್ ಇದೆ ಹಾಗೆ ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್ಸ್ ಮಧ್ಯದಲ್ಲಿದೆ ನಿಮಗೆ ಆರ್ಮ್ರೆಸ್ಟ್ ಕೂಡ ಇದೆ ಇದು ಟಾಪ್ ಎಂಡ್ ವೇರಿಯಂಟ್ನಲ್ಲಿ ಮಾತ್ರ ಬೇಸ್ ವೇರಿಯಂಟ್ನಲ್ಲಿ ಇದು ಅವೈಲೇಬಲ್ ಇಲ್ಲ ಇಲ್ಲಿ ಸೀಟ್ ಹಿಂದೆ ಮತ್ತು ಮುಂದೆ ಮಾಡಲಿಕ್ಕೆ ಲಿವರ್ ಹಾಗೆ ಇದು ಪ್ಯಾಸೆಂಜರ್ ಸೈಡ್ನ ಸೀಟ್ ಪ್ಯಾಸೆಂಜರ್ ಸೈಡ್ನ ಡ್ಯಾಶ್ಬೋರ್ಡ್ ಗ್ಲೋವ್ ಬಾಕ್ಸ್ ನೋಡ್ಕೋಣ ಗ್ಲೋವ್ ಬಾಕ್ಸ್ ತುಂಬ ಡೀಸೆಂಟ್ ಸೈಜ್ ಇದೆ ತುಂಬ ದೊಡ್ಡದೇನೂ ಇಲ್ಲ ಸ್ವಲ್ಪ ಫೈಲ್ ಎಲ್ಲ ಇಡಲಿಕ್ಕೆ ಅಷ್ಟೇ ಇದು ಗ್ಲೋವ್ ಬಾಕ್ಸ್ ಆಯಿತು ರಿಯರ್ ವ್ಯೂ ಮಿರರ್ ಇದು ಕೂಡ ಅಡ್ಜಸ್ಟೇಬಲ್ ಇದು ಕೂಡ ಟಾಪ್ ಎಂಡ್ನಲ್ಲಿ ಮಾತ್ರ ಡ್ರೈವರ್ ಸೈಡ್ನಲ್ಲಿ ವ್ಯಾನಿಟಿ ಮಿರರ್ ಇಲ್ಲ ಇದು ಆಂಬಿಯೆಂಟ್ ಲೈಟ್ ಅಲ್ಲ ಇಲ್ಲಿ ಶೋರೂಮ್ನಲ್ಲಿ ಫಿಕ್ಸರ್ ಆಗಿರೋದು ಅಷ್ಟೇ ಆಂಬಿಯೆಂಟ್ ಲೈಟ್ ಇದ್ರೆ ತುಂಬ ಒಳ್ಳೆ ಕಾಣ್ತಾ ಇತ್ತು ಇಲ್ಲಿ ರೀಡಿಂಗ್ ಲ್ಯಾಂಪ್ ಹಾಗೆ ಇದು ಇನ್ನೊಮ್ಮೆ ಡ್ಯಾಶ್ಬೋರ್ಡ್ನ ಓವರ್ ವ್ಯೂ ಹಿಂದೆ ಕೂಡ ಸೀಟ್ಸ್ನ ಇನ್ನೊಮ್ಮೆ ಲುಕ್ ಕೂಡ ನೋಡ್ಕೊಳ್ಳಿ ಬನ್ನೀಗ ಎಂಜಿನ್ ಬಗ್ಗೆ ನೋಡ್ಕೋಣ ಇಷ್ಟು ರಿಜಿಡ್ ಹಾಗೆ ಇಷ್ಟು ಬೋಲ್ಡ್ ಐಕಾನಿಕ್ ಎಸ್ ಯು ವಿಯ ಎಂಜಿನ್ ಸ್ಪೆಸಿಫಿಕೇಶನ್ ಏನಿದೆ ಅಂತ ಇಲ್ಲಿ ಹುಡ್ ಓಪನ್ ಮಾಡಲಿಕ್ಕೆ ಲಿವರ್ ಕಾರನ್ನು ಆಫ್ ಮಾಡಿಕೊಂಡು ಬನ್ನೀಗ ಎಂಜಿನ್ ಬಗ್ಗೆ ನೋಡ್ಕೋಣ ಕಾರಲ್ಲಿ ಹಾಗೆ ಇದನ್ನೇ ನೋಡ್ತಿದ್ರೆ ಮಹೀಂದ್ರ ಬುಲೆರೋನ ಎಂ ಹಾಕ್ 100 1500 cc ಬೇಸ್ 6 ಕಂಪ್ಲೇಂಟ್ ಡೀಸೆಲ್ ಇಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ 100 horsepower ಮತ್ತು 260 Nm ಟಾರ್ಕ್ ಜೊತೆಗೆ ಇದೆ ಬುಲೆರೋ ನಿಯೋ ಅಷ್ಟೇನು ಅಡ್ವಾನ್ಸ್ ಇಂಪ್ರೂವ್ಮೆಂಟ್ ಇಲ್ಲ ಆದರೆ ನಿಯೋ ಒಂದು ಹೊಸ ವೇರಿಯಂಟ್ ಮಹೀಂದ್ರ ಅವರ ಲಾಂಚ್ ಆಗಿದೆ ಟೋಟಲ್ ಆಗಿ 50 liter ಫ್ಯೂಯಲ್ ಟ್ಯಾಂಕ್ ಬರುತ್ತೆ ಆವರೇಜ್ ಕೊಡುತ್ತೆ 12-16 ಮಹೀಂದ್ರ ಅವರ ಕ್ಲೇಮ್ ಇದಾಗಿದೆ ಹಾಗೆ ಇದಾಯಿತು ಮಹೀಂದ್ರ ಬುಲೆರೋ ನಿಯೋನ ಒಂದು ಕಂಪ್ಲೀಟ್ ಓವರ್ ವ್ಯೂ ಹೇಗನ್ಸ್ ನಿಮಗೆ ರಿವ್ಯೂ ಕಮೆಂಟ್ ಮಾಡಿ ತಿಳಿಸಿ ಒಂದು ಟಫ್ ರಿಜಿಡ್ ಹಾಗೆ ಬೋಲ್ಡ್ ಐಕಾನಿಕ್ ಎಸ್ ಯು ವಿ ಇಂಡಿಯಾದ ಮಹೀಂದ್ರ ಬುಲೆರೋ ಲಿವ್ ಯಂಗ್ ಲಿವ್ ಫ್ರೀ ಇದು ಬ್ಯಾಜಿಂಗ್ ನಿಮಗೆ ಎಲ್ಲಿಯೂ ಗೊತ್ತೇ ಇದೆ ಮಹೀಂದ್ರನವರ ಒಂದು ಟೈಟಲ್ ಇದು ಹಾಗಿದಾಯಿತು ಮಹೀಂದ್ರ ಬುಲೆರೋ ನಿಯೋ ಎಂಟೈರ್ ವೇರಿಯಂಟ್ ಆದ್ದರಿಂದ ಇದು ಟಾಪ್ ಎಂಡ್ ವೇರಿಯಂಟ್ ಬೇಸ್ ವೇರಿಯಂಟ್ನ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ ಆದರೆ ಅಷ್ಟೊಂದು ಫೀಚರ್ಸ್ ಇದರಲ್ಲಿ ಆ್ಯಡಪ್ ಇಲ್ಲ ನಿಮಗೆ ಬೇಕಾದರೆ ಕಮೆಂಟ್ ಸೆಕ್ಷನ್ ನಮಗೆ ತಿಳಿಸಿ ನಾವು ಖಂಡಿತ ಅದ್ರ ಮೇಲೆ ಕೂಡ ವಿಡಿಯೋ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಡ್ರೈವ್ ಸೇಫ್